ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ಮೂವತ್ತೊಂಬತ್ತು ಪವಿತ್ರಾತ್ಮನ ಸಾಕ್ಷಿ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮನೊಂದಿಗೆ ಸಾಕ್ಷಿ ಹೇಳುತ್ತಾನೆ ರೋಮಪುರದವರಿಗೆ ಎಂಟನೇ ಅಧ್ಯಾಯ ಹದಿನಾರನೇ ವಚನ ಇದಕ್ಕಿಂತಲೂ ಕೆಲವೊಂದು ಸಿದ್ಧಾಂತಗಳು ದೇವಜನರಿಗೆ ಬಹಳ ಮುಖ್ಯವಾಗಿದೆ ಯಾಕೆಂದರೆ ಅವರು ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ಪಿಲಿಪದವರಿಗೆ ನಾಲ್ಕನೇ ಅಧ್ಯಾಯ ಏಳನೇ ವಚನ ಗಣನೀಯವಾಗಿ ಹೊಂದಿಕೊಂಡಿರುತ್ತಾರೆ ಅವರಲ್ಲಿ ದೇವರಾತ್ಮನ ಸಾಕ್ಷಿಯ ಕೊರತೆ ಇರುವುದಾದರೆ ಅವರು ದೇವರ ಕುಟುಂಬಕ್ಕೆ ಪೂರ್ಣವಾಗಿ ಪಡಕೊಂಡವರಾಗಿದ್ದರೆಂಬ ವಿಶ್ವಾಸದ ಖಾತರಿಕೆಯನ್ನು ಹೊಂದಿಕೊಳ್ಳುವುದಾದರೂ ಹೇಗೆ ಆದ ಕಾರಣ ನೀನ ಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳಿದಂತೆ ನಾವು ಹೃದಯವನ್ನು ಪ್ರೋತ್ಸಾಹಿಸಿಕೊಂಡು ದೇಹವನ್ನು ತಿಳಿ ನೀರಿನಿಂದ ತೊಳೆಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ ಇಬ್ರಿಯದವರಿಗೆ ಹತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಎಂದು ಬರದದೆ ಆದರೆ ಹೆಚ್ಚಿನವರಿಗೆ ಪವಿತ್ರಾತ್ಮನ ಸಾಕ್ಷಿ ಎಂಬುದರ ಬಗ್ಗೆ ಅಥವಾ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ನಿರೀಕ್ಷಿಸಬಹುದಾದ ಆತ್ಮನ ಸಾಕ್ಷಿಗಳ ಅಂಶಗಳಾದರೂ ಏನು ಎಂಬುದರ ಬಗ್ಗೆ ಯಾವ ರೀತಿಯ ಕಲ್ಪನೆಯಾಗಲಿ ಸ್ವಲ್ಪವಾದರೂ ಇಲ್ಲ ಆದುದರಿಂದ ಅದ್ ಉದ್ಭವಿಸುವ ಪ್ರಶ್ನೆಗಳು ಬಹು ಮಹತ್ವವಾಗಿವೆ ತಂದೆ ದೇವರೊಂದಿಗೆ ನಮ್ಮ ಪ್ರಾಯಚಿತ್ತ ಸಂಧಾನದ ಬಗ್ಗೆ ನಾವು ಆ ತಂದೆಯ ಮಕ್ಕಳಾಗಿದ್ದೇವೆಂಬ ಬಗ್ಗೆ ದೈವಿಕ ಅನುಗ್ರಹದಿಂದ ದೇವರು ಆತನನ್ನು ಪ್ರೀತಿಸುವವರಿಗಾಗಿ ಕಾದಿರಿಸಿದ ಭವ್ಯವಾದ ಸಂಗತಿಗಳಿಗೆ ನಾವು ಸಿದ್ಧರಾಗುತ್ತೇವೆಂಬ ಬಗ್ಗೆ ಆತ್ಮವು ಹೇಗೆ ಸಾಕ್ಷಿಯಾಗುತ್ತದೆ ಮತ್ತು ಮಿಲಿಯಾಂತರ ಯುಗದಲ್ಲಿ ಕ್ರಿಸ್ತನೊಂದಿಗೆ ಯಾರು ಬದ್ಧಸ್ಥರಾಗುವರು ಎಂಬ ಪ್ರಶ್ನೆಗಳು ಪವಿತ್ರಾತ್ಮನ ಸಾಕ್ಷಿ ಎಂದರೇನು ತಿಳಿಯದ ಕ್ರೈಸ್ತರು ಇತರ ಸಂಗತಿಗಳ ಬಗ್ಗೆ ಸಾಮಾನ್ಯವಾಗಿ ಹೆಚ್ಚಾಗಿ ಗಲಿಬಿಲಿಗೊಂಡಿರುತ್ತಾರೆ ಆತ್ಮನ ಸಾಕ್ಷಿಯ ಬಗ್ಗೆ ಅವರು ತಿಳಿಯದಿರುವ ಕಾರಣ ಕರ್ತನ ಜನರಲ್ಲಿ ಉತ್ತಮರಾದ ಹಲವರು ಇದನ್ನು ತಾವು ಹೊಂದಿದ್ದೇವೆ ಅಥವಾ ಇಲ್ಲ ಎಂಬುದನ್ನು ಹರಿಕೆ ಮಾಡಬೇಕು ಇತರರು ಜ್ಞಾನಕ್ಕಿಂತ ಮಿಗಿಲಾದ ಪೂರ್ಣವಾದ ಭರವಸೆಯುಳ್ಳವರು ತಮಗೆ ಆತ್ಮನ ಸಾಕ್ಷಿ ಉಂಟೆಂದು ಹಕ್ಕಿನಿಂದ ಹೇಳಿಕೊಳ್ಳುತ್ತಾರೆ ಮತ್ತು ಅವರ ಸಂತೋಷದ ಭಾವನೆಗಳನ್ನು ಇದಕ್ಕಾಗಿ ಉಲ್ಲೇಖಿಸುತ್ತಾರೆ ಆದರೆ ಅವರು ನಿಷ್ಕಪಟಿಗಳಲ್ಲವಾದರೆ ತಕ್ಷಣದಲ್ಲಿ ಅಥವಾ ತಡವಾಗಿಯಾದರೂ ಅವರು ಆತುಕೊಂಡಿರುವ ಸಾಕ್ಷಿಯು ಅತ್ಯಂತ ಅತೃಪ್ತವಾಗಿದೆ ಅದು ಅತ್ಯಂತ ಅಗತ್ಯದ ಸಮಯದಲ್ಲಿ ಕೈ ಕೊಡುತ್ತದೆ ಎಂದು ಹರಿಕೆ ಮಾಡಲೇಬೇಕಾಗುತ್ತದೆ ಆರೋಗ್ಯವು ಅನುಕೂಲಕರವಾಗಿದ್ದಾಗ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವಾಗ ಹೆಚ್ಚು ಮಂದಿ ಸ್ನೇಹಿತರುಗಳು ಇರುವಾಗ ಎಲ್ಲರೂ ಸಂತೋಷಿಸುತ್ತಾರೆ ಮತ್ತು ಅದರ ಬಗ್ಗೆ ಮಾತನಾಡುತ್ತಾರೆ ಆದರೆ ಇವುಗಳಲ್ಲಿ ಕೆಲವು ಅಥವಾ ಎಲ್ಲವೂ ತಲೆಕೆಳದಾದಾಗ ಅದಕ್ಕೆ ಅನುಪಾತವಾಗಿ ಅವರು ಸನ್ ಅಸಂತೋಷಗೊಳ್ಳುತ್ತಾರೆ ಅವರು ಆತ್ಮನ ಸಾಕ್ಷಿ ಎಂದು ತಿಳ್ಕೊಂಡಿರುವುದನ್ನು ಕಳಗೊಳ್ಳುತ್ತಾರೆ ಮತ್ತು ತುಂಬ ವಿನ್ಯಾಸಗೊಂಡಿರುವಾಗ ನಾನು ಕರ್ತನನ್ನು ಮೊದಲಿಗೆ ಕಂಡುಕೊಂಡಾಗ ಇದ್ದ ಆ ಆಶೀರ್ವಾದವು ಈಗ ಎಲ್ಲಿದೆ ಎಂದು ಕೂಗಿಕೊಳ್ಳುತ್ತಾರೆ ಅವರುಗಳು ತಮ್ಮ ಭಾವನೆಗಳ ದೆಸೆಯಿಂದ ಮೋಸ ಹೋಗಿರುತ್ತಾರೆ ಅಥವಾ ತಪ್ಪು ದಾರಿ ಹಿಡಿದಿರುತ್ತಾರೆ ಅವರು ವಿರೋಧಿಯ ನಡೆಸುವಿಕೆಯಲ್ಲಿರುವಾಗ ಪ್ರಲೋಭನೆಗಳಿಗೆ ನೇರವಾಗಿ ತುತ್ತಾಗಿ ತಾವು ದೇವರ ಬಳಿಗೆ ಎಳೆಯಲ್ಪಟ್ಟಿದ್ದೇವೆಂಬ ಭ್ರಮೆಯಿಂದ ಸಂತೋಷಗೊಳ್ಳುತ್ತಾರೆ ಇದು ಆಗಾಗ್ಗೆ ಕೃಪೆಯಿಂದ ಬಿದ್ದು ಹೋಗುವ ಕಾರಣವಾಗುತ್ತದೆ ಮತ್ತು ಇದನ್ನು ಅನುಭವಿಸಿದ ಕೆಲವರಿಗೆ ಮತ್ತು ಅವರ ಸ್ನೇಹಿತರುಗಳಿಗೆ ಅಚ್ಚರಿಯನ್ನುಂಟು ಮಾಡುತ್ತದೆ ನೆಚ್ಚಿಗೊಳ್ಳಬಾರದ ಸಾಕ್ಷಿಯ ಕಾರಣ ಅವರು ಮೋಸ ಹೋಗಿ ತಾವು ಸುರಕ್ಷಿತರಾಗಿದ್ದೇವೆಂಬ ಭಾವಿಸಿಕೊಳ್ಳುತ್ತಾರೆ ಆದರೆ ಯಾವ ಭದ್ರತೆಯೂ ಇಲ್ಲವಾಗಿ ಪ್ರಲೋಭನೆಗಳಿಗೆ ಸುಲಭವಾಗಿ ತುತ್ತಾಗುತ್ತಾರೆ ಮತ್ತು ನಾವು ಕರ್ತನೊಂದಿಗೆ ಬಹಳ ಸಂತೋಷವಾಗಿದ್ದೇವೆಂದು ಭ್ರಮಿಸಿಕೊಳ್ಳುತ್ತಾರೆ ಪುನಃ ಪರೀಕ್ಷೆಗಳು ಮತ್ತು ಜೀವನದಲ್ಲಿನ ನಿರಾಶೆಗಳು ನಮ್ಮನ್ನು ತಂದೆಯ ಬಳಿಗೆ ಸೇರಿಸಲು ರೂಪಿತಗೊಳ್ಳುತ್ತವೆ ಮತ್ತು ಇವುಗಳು ನಮ್ಮ ವಿಮೋಚಕನ ಅನುಕಂಪ ಮತ್ತು ಪ್ರೀತಿಯನ್ನು ನಾವು ಮೆಚ್ಚಿಕೊಳ್ಳುವಂತೆ ಮಾಡುತ್ತವೆ ಇವುಗಳು ಈ ಮಾರ್ಗದವರಲ್ಲಿ ಭಾಗಶಃ ಕಳೆದು ಹೋಗಿರುತ್ತದೆ ಅವರು ತಪ್ಪಾಗಿ ಆತ್ಮನ ಸಾಕ್ಷಿ ಎಂದು ಭಾವಿಸಿಕೊಂಡಿದ್ದ ತಮ್ಮ ಭಾವನೆಗಳ ಸಾಕ್ಷಿಯನ್ನು ಕಳಗೊಳ್ಳುವುದರಿಂದ ಅವರು ವಿಯೋಗ ದುಃಖಕ್ಕೆ ಒಳಗಾಗುತ್ತಾರೆ ಮತ್ತು ಒಳ್ಳೆಯ ಭಾವನೆಗಳು ಮರಳುವಿಕೆಗಾಗಿ ಬಹಳಷ್ಟು ಹಸಿಯುತ್ತಾರೆ ಮತ್ತು ಬಾಯಾರಿಕೆ ಹೊಂದುತ್ತಾರೆ ಅವರು ಎದೆಗೆ ಭರವಸೆಯಿಂದ ಒರಗಿಕೊಂಡು ಆತನ ಅನ್ಯೂನ್ಯತೆಯಲ್ಲಿರುವಾಗ ಮಾತ್ರವೇ ದೊರೆಯುವ ಹಲವಾರು ಅಮೂಲ್ಯ ಸಂಗತಿಗಳನ್ನು ಈಗ ಜೀವವೆಂಬ ಗೆತ್ಸೇಮನೆಯಲ್ಲಿ ಹಾದು ಹೋಗುವಾಗ ಕಳಗೊಂಡಿರುತ್ತಾರೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್